ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದಿನ ಕಂತಲ್ಲಿ ನಾವು ಸೀಬೆ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಸೀಬೆ ತಳಿಗಳು ಮತ್ತು ಹೈ ಡೆನ್ಸಿಟಿ ಪ್ಲಾಂಟಿಂಗು ಅದು ಪ್ರೂನಿಂಗ್ ಮಾಡೋದು ಆ ವಿಷಯದ ಬಗ್ಗೆ ಮಾತಾಡಿದ್ವಿ. ನಮಗೆ ಇವತ್ತು ಕೂಡ ಅದನ್ನ ಚರ್ಚೆಯನ್ನು ಮುಂದುವರಿಸೋದಕ್ಕೆ ನಮ್ಮೊಟ್ಟಿಗೆ ತೋಟಗಾರಿಕಾ ವಿಷಯದ ಪರಿಣಿತರು ನಾವು ಅಥವಾ ನಾವು ತೋಟಗಾರಿಕಾ ಕರ್ನಾಟಕದ ತೋಟಗಾರಿಕೆ ಭೀಷ್ಮ ಅಂತ ಹೇಳ್ತೀವಿ, ಡಾಕ್ಟರ್ ಎಸ್ ವಿ ಹಿತ್ಲಮನಿ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಸಿಬಿಐ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಂತಿಗೆ ತಮಗೆ ಸ್ವಾಗತ. ಸರ್, ನಾವು ಹಿಂದಿನ ಕಂತಲ್ಲಿ ಪೇಳೆದು ಹಲವಾರು ವಿಷಯ ತಿಳ್ಕೊಂಡಿದ್ವಿ. ತಳಿಗಳು ಮತ್ತು ಪ್ರೂನಿಂಗ್ವರೆಗೆ ಬಂದಿದ್ವಿ. ಈಗ ನೀವು ಈಗಾಗಲೇ ಹೇಳಿದರೆ ನಮಗೆ ತಿಳಿಸ್ಕೊಟ್ರಿ, ತಳಿಗಳು ಇದೆಲ್ಲ ಒಳ್ಳೊಳ್ಳೆ ತಳಿಗಳು ಬಂದಿದೆ ಎಲ್ಲ ದೃಷ್ಟಿಯಿಂದ. ಇದಕ್ಕೆ ನೀರಾವರಿ ಬೇಕೇ ಬೇಕು ಅಂತ ಹೇಳಿದರೆ, ಸೊ ಇದು ಪಕ್ಕಾ ಇರಿಗೇಟೆಡ್ ಕ್ರಾಪ್, ಇದು ಒಣಭೂಮಿ ಬೆಳೆಯಾಗಿ ಬರೋದಿಲ್ಲ. ಕಮರ್ಷಿಯಲಿ ಒಣಭೂಮಿಯಾಗಿ ಹಿಂದೆಲ್ಲ ಟ್ರೈ ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆಯಲ್ಲೇ ಸಪೋರ್ಟಾದ ಜೊತೆಗೆ ಇದು ಇಂಟರ್ ಕ್ರಾಪ್ ಮಾಡಿಬಿಟ್ಟು ಒಂದು ಒಣ ಪ್ರದೇಶಗಳಲ್ಲಿ ಮಳೆ ಆಶ್ರಯದಲ್ಲಿ ಟ್ರೈ ಮಾಡಿದ್ದಾರೆ. ಅದು ಕಮರ್ಷಿಯಲಿ ಒಂದು ಕ್ರಾಪ್ ಅಲ್ಲೇ ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ, ಆದರೆ ಎರಡು ಕ್ರಾಪ್ ಆಗಲಿ ಸಮ್ಮರ್ ಕ್ರಾಪ್ ಬರಲ್ಲ. ಮತ್ತು ನಾವು ಇರಿಗೇಷನ್ ಕೊಡೋದಿಲ್ಲ, ಮುಖ್ಯ ಉದ್ದೇಶ ಏನಂತಂದರೆ ಹಣ್ಣುಗಳು ಬೆಳವಣಿಗೆ ಆಗ್ತಿದ್ದಾಗ, ಅಂದರೆ ಕಾಯಿ ಹೂವಿನಿಂದ ಪರಾಗಸ್ಪರ್ಶವಾಗಿ ಕಾಯಿ ಕಚ್ಚಿ ಬೆಳವಣಿಗೆ ಆಗುವ ಅವಧಿಯಲ್ಲಿ ನಾವು ನಿಯಮಿತವಾಗಿ ಇರಿಗೇಷನ್ ಕೊಡಲೇಬೇಕು. ಕೊಟ್ಟಾಗ ಆ ಗುಣಮಟ್ಟ ಬರುತ್ತೆ, ಸೈಜ್ ಬರುತ್ತೆ, ಇಲ್ಲಾಂದರೆ ಕಮರ್ಷಿಯಲಿ ಅಷ್ಟು ವಯಬಲ್ ಆಗಲ್ಲ. ಅದರಿಂದ ಎಲ್ಲೆಲ್ಲಿ ಸಿಬಿಐ ಇವತ್ತಿಗೆ ಕರ್ನಾಟಕದಲ್ಲಿ ಕಮರ್ಷಿಯಲಿ ಬೆಳೆದಿದ್ದಾರೋ ಅದೆಲ್ಲ ಸಪೋರ್ಟಿಂಗ್ ಇರಿಗೇಷನ್ಸ್ ಅಥವಾ ಲೈಫ್ ಸೇವಿಂಗ್. ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆ ಮಾಡೋರೆಲ್ಲ ನೀರಾವರಿ ಇಟ್ಕೊಂಡೇ ಮಾಡ್ತಾರೆ, ಆದರೆ ಸಿಬಿಐ ನಾನು ಹೇಳ್ತೇನೆ ಕಮರ್ಷಿಯಲಿ ಅದನ್ನ ಎಲ್ಲೆಲ್ಲಿ ಬೆಳೆದಿದ್ದಾರೋ ಲಾರ್ಜ್ ಸ್ಕೇಲ್ ಅಲ್ಲಿ ಅವೆಲ್ಲವೂ ಇರಿಗೇಟೆಡ್ ಕ್ರಾಪೆ, ಪಕ್ಕಾ ನೀರಿದ್ರೆ ಮಾಡಬೇಕು. ಹೌದು ಹೌದು. ಈಗ ಸರ್ ನಾವು ಇದೊಂದು ಚರ್ಚೆ ಮಾಡೋದು, ಇನ್ನೊಂದು ಏನಂತಂದ್ರೆ ಅದು ಜಾಸ್ತಿ ಡ್ರೌಟ್ ಅನ್ನು ತಡ್ಕೊಳ್ಳಲ್ಲ ಇದು. ಮತ್ತೆ ಹಣ್ಣುಗಳು ಬೆಳವಣಿಗೆ ಆಗ್ಬೇಕಾದ್ರೆ ನೀರಿನ ಅವಶ್ಯಕತೆ ತುಂಬಾ ಇದೆ, ಸೈಜನೆ ಮತ್ತೆ ಈರಡು ಹೆವಿ ಆಗಿರ್ತದೆ ಗಿಡದಲ್ಲಿ, ಅದರಿಂದ ಇದಕ್ಕೆ ನೀರು ಬೇಕಾಗುತ್ತೆ. ಸರಿ, ಈಗ ನಾವು ಅದೊಂದು ವಿಷಯ ಚರ್ಚೆ ಮಾಡಕ್ ಮರ್ತೀವಿ, ಏನಂದ್ರೆ ಮೊದಲೇ ಇದನ್ನ ಮಾವು ಸಪೋಟ ಮತ್ತೆ ಸೀಬೆಯನ್ನ ಮಿಶ್ರ ಮಾಡುವಂತ ಒಂದು ಕಾಂಬಿನೇಷನ್ ನಮ್ಮ ಯೂನಿವರ್ಸಿಟಿಗಳು ಪ್ರಚಾರ ಮಾಡಿದ್ರು. ನಾವೆಲ್ಲ ಕಾಲೇಜಿಗೆ ಹೋಗುವಾಗ ಆ ಥರದ್ದು ಆರ್ಚಾರ್ಡ್ಗಳಿದ್ವು. ಆದರೆ ಈಗ ಮೇಲ್ನೋಟಕ್ಕೆ ನೋಡಿದರೆ ಸೀಬೆಯನ್ನು ಪ್ರತ್ಯೇಕ ಬೆಳೆಯಾಗಿ ಸಂಪೂರ್ಣ ಸೂರ್ಯನ ಬಿಸಿಲಲ್ಲಿ ಮಾಡಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. ಕರೆಕ್ಟ್. ಹೌದು. ಇದು ನೆರಳಲ್ಲಿ ಬರೋದಿಲ್ಲ. ಇದು ನೆರಳಲ್ಲಿ ಬೆಳೆಯಲ್ಲ, ನೆರಳಲ್ಲಿ ತಡ್ಕೊಳ್ಳುತ್ತೆ, ಆದರೆ ತಡ್ಕೊಳ್ಳುತ್ತೆ ಜಾಸ್ತಿ, ಅದ್ರ ಪರ್ಫಾರ್ಮೆನ್ಸ್ ಇರಲ್ಲ, ಆ ಮಟ್ಟದ ಇಳುವರಿ ಇಲ್ಲ, ಗುಣಮಟ್ಟದ ಇದು ಗುಣಮಟ್ಟದ ಹಣ್ಣುಗಳು ಬರಲ್ಲ. ಅದರಿಂದ ಇದನ್ನ ನಾವು ಬಿಸಿಲಿನ ಪ್ರದೇಶಗಳಲ್ಲಿ ಮತ್ತು ಓಪನ್ ಸನ್ ಅಲ್ಲಿ ಸೂರ್ಯನ ಬಿಸಿಲನ್ನ ಲೈಕ್ ಮಾಡುವಂತಹ ಬೆಳೆ. ಅಡಿಕೆ ತೋಟ, ತೆಂಗಿನ ತೋಟ ಮಾಡ್ಕೊಂಡಿದೀನಿ, ಅಲ್ಲಿ ಮಾಡ್ತೀನಿ ಅಂದ್ರೆ ಬೆಳೆ, ಅಲ್ಲಿ ಕಮರ್ಷಿಯಲಿ ಮಾಡೋಕ್ಕಾಗೋದಿಲ್ಲ. ಇನ್ನು ಸರ್ ಕೆಲವೊಂದಷ್ಟು ಪದ್ಧತಿ ನಾವು ನೋಡಿದ್ವಿ. ಹೊಸದಾಗಿ ಅಡಿಕೆ ತೋಟ ಮಾಡಿದಾಗ ಕೆಲವರು ಮಾಡಿದವರು ಇದ್ದಾರೆ, ಒಂದು ನಾಲ್ಕು ವರ್ಷ ಹೈ ಡೆನ್ಸಿಟಿ ಮಾಡಿ ಅದು ಕಮರ್ಷಿಯಲಿ ವಯಬಲ್ ಆಗಲಿ. ನನ್ನ ಪ್ರಕಾರ ನೋಡಿ, ಸಿಬಿ ಅಂತ ಒಂದು ಬಹುವಾರ್ಷಿಕ ಸಸ್ಯವನ್ನೇ ನಾವು ಬರೀ 4 ವರ್ಷಕ್ಕೆ ಲಿಮಿಟ್ ಮಾಡೋದ್ರಲ್ಲಿ ಪಾಯಿಂಟ್ ತಪ್ಪಾಗುತ್ತೆ. ಆ ಗಿಡಕ್ಕೆ ಖರ್ಚು ಮಾಡಿದ್ದು, ಇದು ಸಹ ನೋಡಿ ಅನೇಕ ವರ್ಷಗಳವರೆಗೆ 2, 3 ಅಥವಾ 4 ದಶಕಗಳವರೆಗೆ ಇರುವಂತಹ ಅಥವಾ ಡೆಸ್ಟೈನ್ಡ್ ಕ್ರಾಪ್ ಇದು. ಅದು ನಾವು ಬರೀ 4 ವರ್ಷಕ್ಕೆ ಸೀಮಿತವಾಗಿ ಅದನ್ನು ತಪ್ಪಾಗುತ್ತೆ ಅಥವಾ ಅದನ್ನು ಕುಯ್ದು ಹಾಕೋದು ತಪ್ಪಾಗುತ್ತೆ. ಸೊ ಹಾಗಾಗಿ ಏನು ಕೇಳಿದರೆ, ಇದು ಸಂಪೂರ್ಣ ಸೂರ್ಯನ ಬಿಸಿಲು ಬೇಕಾಗುವಂಥ ಬೆಳೆ, ನೆರಳಲ್ಲಿ ತೋಟದಲ್ಲಿ ಮಾಡ್ತೀನಿ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲೂ ಓಪನ್ ಜಾಗದಲ್ಲಿ ಮಾಡಿದಾಗ ಬಂದ ಗುಣಮಟ್ಟ ಮತ್ತು ಇಳುವರಿ ಇದರಲ್ಲಿ ಬರೋದಿಲ್ಲ. ಸೊ ಈಗ ನಾವು ಮುಖ್ಯವಾದ ಇದರಲ್ಲಿ ರೋಗ ಕೀಟ ಏನು ಬರುತ್ತೆ ಅಥವಾ ಅದಕ್ಕಿಂತ ಮೊದಲು ಹೋದರೆ, ಈಗ ನೀವು ಪ್ರೂನಿಂಗ್ ಹೇಳಿದ್ರಿ, ಗೊಬ್ಬರ, ಮತ್ತಿನ್ನೇನಾದ್ರು ಪ್ರಾಕ್ಟೀಸ್ ಏನಾದ್ರು ಕ್ಯಾನೋಪಿ ಮ್ಯಾನೇಜ್ಮೆಂಟ್ ಬಿಟ್ಟು ಮತ್ತೇನಾದ್ರು ಇದೆಯಾ? ಟ್ರೈನಿಂಗ್ ಪ್ರೂನಿಂಗ್ ತುಂಬ ಇಂಪಾರ್ಟೆಂಟ್. ಇದು ಇದಕ್ಕೆ ಟ್ರೈನಿಂಗ್ ಬಗ್ಗೆ ನೋಡಿ, ಟ್ರೈನಿಂಗ್ ಯಾವ ರೀತಿ ನಾವು ಮಾಡಬೇಕಂತಂದರೆ ಇದನ್ನು ಎರಡು ರೀತಿಯಿಂದ ಮಾಡ್ಬೋದಾಗಿದೆ. ಅಂದರೆ ಏಕಕಾಂಡವಾಗಿ ಅದನ್ನು ರೂಪಿಸೋದು, ಅದು ನನ್ನ ಪ್ರಕಾರ ಬೆಸ್ಟ್ ಮೆಥಡ್. ಅದು ಯಾವುದೇ ಹೈ ಡೆನ್ಸಿಟಿ ಆಗಿರಲಿ ಅಥವಾ ಮೀಡಿಯಂ ಡೆನ್ಸಿಟಿ ಆಗಿರಲಿ, ಸಿಂಗಲ್ ಸ್ಟೆಮ್ಡ್ ಪ್ಲಾಂಟ್
ಮೋಸ್ಟ್ ಪ್ರಿಫರ್ಡ್. ಎಷ್ಟು ಎತ್ತರದವರೆಗೆ ಸಿಂಗಲ್ ಸ್ಟೆಮ್? 3 ಅಡಿವರೆಗೂ ಅದು ಏಕಕಾಂಡವಾಗಿರ್ತದೆ. ಯಾಕಂದ್ರೆ ಮುಂದೆ ಆ ಸ್ಟೆಮ್ ಅನ್ನ ಮ್ಯಾನೇಜ್ ಮಾಡ್ಬೇಕಾದ್ರೆ ತುಂಬಾ ಈಜಿ ಆಗುತ್ತೆ. ಮತ್ತೆ ಅದನ್ನ ನಾವು ಪವರ್ ಟಿಲ್ಲರ್ ಅವನ್ನೆಲ್ಲ ಅದ್ರ ಹತ್ರನ ಒಯ್ಬೋದು ಸ್ಟೆಮ್ ಹತ್ರ. ಕೆಳಗಡೆ ಹಾಡ್ಕೊಂಡ್ಬಿಟ್ರೆ, ಕೆಳಗಡೆ ಕೌಲಾಗ್ಬಿಟ್ರೆ ನಾವು ಪವರ್ ಟಿಲ್ಲರ್ನ ಅಥವಾ ವೀಡಿಂಗ್ ಇನ್ಸ್ಟ್ರೂಮೆಂಟ್ಸ್ ರೇಕಿಂಗ್ ಇನ್ಸ್ಟ್ರೂಮೆಂಟ್ಸ್ ನಮ್ಮ ಹತ್ರ ಒಯ್ಯಕ್ ಆಗಲ್ಲ. ಇವತ್ತಿನ ಕಾಲದಲ್ಲಿ ಮ್ಯಾನುವಲ್ ವೀಡಿಂಗ್ ರೂಲ್ಡ್ ಔಟ್. ಈಗ ಅದನ್ನ ಏನಿದ್ರು ನಾವು ಮಷಿನ್ ಇಂದ ಮಾಡಬೇಕು. ಅದರಿಂದ ಏಕಕಾಂಡ ಈಸ್ ಆಲ್ವೇಸ್ ಬೆಸ್ಟ್ ಇನ್ ಓವಾ. ಮತ್ತೆ ನಾವು ಸ್ಟೆಮ್ ಪ್ರೊಡಕ್ಷನ್ ಪೇಸ್ಟ್ ಹಾಕಬೇಕಾದ್ರೂ ಏಕಕಾಂಡಕ್ಕೆ ತುಂಬಾ ಚೆನ್ನಾಗಿ ಹಾಕ್ಬೋದು. ಇದಕ್ಕೆ ಸ್ಟೆಮ್ ಪ್ರೊಡಕ್ಷನ್ ಪೇಸ್ಟ್ ಬೇಕಾಗುತ್ತೆ. ಹೌದು, ಇದೆ ಇದೆ ಕಾಂಡ ಕೊರಕ ಇದೆ. ಕಾಂಡ ಕೊರಕ ಇದ್ರು ಕಾಂಡ್ ಸ್ಕ್ರೇಪಿಂಗ್ ಇದೆ, ಬಾರ್ಕ್ ಸ್ಕ್ರೇಪರ್ ಅಂತ ಒಂದು ಇನ್ಸೆಕ್ಟ್ ಬರ್ತದೆ, ಬಾರ್ಕ್ ಅನ್ನ ತಿಂದಾಕ್ಬಿಡ್ತದೆ. ಹೌದು. ಸೊ ಏನ್ ಕೇಳಿದ್ರೆ ನೀವು ಹೇಳುದು ಒಂದು 2.5-3 ಅಡಿವರೆಗೆ ಏಕಕಾಂಡವನ್ನು ಮಾಡಿ ಆಮೇಲೆ ಕೌಲಾಗ್ಬೇಕು. ಅಲ್ಲಿ ಮೇಲೆ ಮಾತ್ರ 8 ಅಡಿ 10 ಅಡಿ ಮೇಲೆ ಬಿಡಬಾರದು. ಒಟ್ಟಾರೆ ಅದರ ಹೈಟ್ ನನ್ನ ಪ್ರಕಾರ 6 ಅಡಿಯಿಂದ ಮೇಲ್ ಹೋಗಬಾರ್ದು. ಒಳಗೆ ಇರಬೇಕು ಮ್ಯಾಕ್ಸಿಮಮ್ 7 ಫೀಟ್. ಓಪನ್ ಸೆಂಟರ್ ಸಿಸ್ಟಮ್ ಮೇಲೆ ಹೋಗೋದು ಕಟ್ ಮಾಡ್ಬೇಕು. ಮೇಲೆ ಅಲ್ಲೇ ಸ್ಪ್ರೆಡ್ ಆಗುತ್ತೆ. ಮತ್ತೆ ಗಿಡದಿಂದ ಗಿಡಕ್ಕೆ ಅಂತರ ನಾವು ಕಡಿಮೆನೆ ಕೊಟ್ಟಿರ್ತೇವೆ. ಅದರಿಂದ ಗಿಡಗಳ ಸಂಖ್ಯೆ ಜಾಸ್ತಿ ಇರ್ತದೆ, ಹೈಟ್ ಕಡಿಮೆ ಆಗುತ್ತೆ. ಮತ್ತೆ ಪ್ರತಿಯೊಂದು ಹಣ್ಣು ನಾವು ಕೈಯಿಂದ ಮುಟ್ಟಬಹುದು. ಮತ್ತೆ ಅದನ್ನ ಈಜಿ ಆಗಿ ಅದನ್ನ ಸ್ಪ್ರೇ ಮಾಡದಿದ್ರೆ ಸ್ಪ್ರೇ ಮಾಡಬಹುದು, ಹಾರ್ವೆಸ್ಟ್ ಮಾಡಬಹುದು, ಬ್ಯಾಗ್ ಮಾಡಕ್ಕೆ ಈಜಿ ಆಗುತ್ತೆ. ಸೊ ಇದು ಬೆಳೀತಾ ಇರ್ತದೆ, ಬಟ್ ನಾವು ಅದನ್ನ ಕಟ್ ಮಾಡಿ ಅಲ್ಲಲ್ಲಿಗೆ ಮೇಂಟೇನ್ ಮಾಡಬಹುದು. ಅದನ್ನ ಬಿಟ್ರೆ ದೊಡ್ಡ ಗಿಡನೇ ಆಗುತ್ತೆ, ಮರನೇ ಆಗ್ತದೆ. ಪ್ರತಿ ಕ್ರಾಪ್ ಹಾರ್ವೆಸ್ಟ್ ಆದ್ಮೇಲೂ ಅದಕ್ಕೆ ಒಂದು ಲೈಟ್ ಟ್ರಿಮ್ಮಿಂಗ್ ಇದ್ದೇ ಮಾಡಬೇಕು. ಹಂಗೆ ಮಾಡಿ ಹೊಟಲ್ ಮರ ಆಗ ಕೊಡಬಾರ್ದು. ಸೊ ಇದರಲ್ಲಿ ನಾವು ನೀರಿನ ಬಗ್ಗೆ ಹೇಳಿದ್ರೆ ಗೊಬ್ಬರದ ಬಗ್ಗೆ ಹೋದ್ರೆ ಏನು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಏನಾದ್ರು ಇದೆಯಾ? ಇದು ಗೊಬ್ಬರದ ಬಗ್ಗೆ ನಾವು ಹೇಳಬೇಕು. ಯಾಕಂತ ಇದು ಸೀಬೆ ಹೆವಿ ಈಲ್ಡರ್, ಇದು ತುಂಬಾ ಜಾಸ್ತಿ ಹಣ್ಣು ಬಿಡುತ್ತೆ. ಅದರಿಂದ ನೋಡಿ ನಾವು ಸಹಜವಾಗಿ ಇದಕ್ಕೆ ನಾವು ಆಹಾರಾಂಶಗಳನ್ನ ಜಾಸ್ತಿ ಕೊಡಬೇಕಾಗುತ್ತೆ. ಇದಕ್ಕೆ ನಾವೇನಂತಂದ್ರೆ ಆರ್ಗ್ಯಾನಿಕ್ ಮ್ಯಾಟ್ರ್ ಅದು ತಿಪ್ಪೆ ಗೊಬ್ಬರ ಅಥವಾ ಎಲೆ ಗೊಬ್ಬರ ಹಿಂಡಿ ಇಂಥವನ್ನ ನಾವು ಕೊಡಲೇಬೇಕಾಗುತ್ತೆ. ಮತ್ತೆ ಫರ್ಟಿಲೈಸರ್ಸ್, ಫರ್ಟಿಲೈಸರ್ಸ್ ಅಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎರಡು NPK. ಮತ್ತೆ ಇದು ಆಲ್ ಎಸ್ಪೆಷಲಿ ನೋಡಿ ಜಿಂಕ್, ಮ್ಯಾಗ್ನೀಷಿಯಂ, ಇವನ್ನ ಮಸ್ಟ್ ಎರಡು ಕೊಡಬೇಕು. ಇನ್ನು ಐರನ್, ಬೋರಾನ್ ಇವನ್ನು ಸಹ ನಾವು ಕೊಡಬೇಕಾಗುತ್ತೆ. ಇವೆಲ್ಲ ಕೊಟ್ಟಾಗ ಗುಣಮಟ್ಟ ಚೆನ್ನಾಗುತ್ತೆ. ಮತ್ತೆ ಅನೇಕ ತೋಟಗಳಲ್ಲಿ ನಾಡ್ತೀವಿ ಎಲೆಗಳು ಒಂಥರ ಪರ್ಪಲ್ ಕಲರ್ ಆಗುತ್ತೆ, ಪರ್ಪಲ್ ಕಲರ್ ಆಗುತ್ತೆ. ಅದಕ್ಕೆ ಬ್ರೌನ್ಜಿಂಗ್ ಅಥವಾ ಫ್ರೆಂಚಿಂಗ್ ಅಂತ ಹೇಳ್ತಾರೆ. ಅದು ಜಿಂಕ್ ಡೆಫಿಷಿಯನ್ಸಿ ಇಂದ ಉಂಟಾಗುತ್ತೆ. ಜೊತೆಗೆ ಫಾಸ್ಫರಸ್ ಡೆಫಿಷಿಯನ್ಸಿ ಇದ್ದಾಗೂ ಸಹ ಅದಾಗುತ್ತೆ. ಎರಡು ಜಿಂಕ್ ಅಂಡ್ ಫಾಸ್ಫರಸ್ ಇದ್ದಾಗ ಬ್ರೌನ್ಜಿಂಗ್ ಅಥವಾ ಫ್ರೆಂಚಿಂಗ್ ಆಗುತ್ತೆ. ಅವಾಗ ನಾವು ಇದನ್ನೇ ಜಿಂಕ್ ಮತ್ತೆ ಈ ಫಾಸ್ಫರಸ್ ಹಾಕಿದಾಗ ಅದಾಗುತ್ತೆ. ಮತ್ತೆ ಎರಡನೇದಂದ್ರೆ ವಾಟರ್ ಲಾಗಿಂಗ್ ಆದಾಗೂ ಸಹ ಪರ್ಪಲ್ ಆಗಿರ್ತದೆ. ಅವಾಗ ಏನು ಇಂಡೈರೆಕ್ಟ್ಲಿ ವಾಟರ್ ಲಾಗಿಂಗ್ ಆದಾಗ ಈ ನ್ಯೂಟ್ರಿಯೆಂಟ್ಸ್ ಅನ್ನ ಅಬ್ಸಾರ್ಬ್ ಮಾಡಕ್ ಆಗಲ್ಲ. ಇದು ನೀರಾವರಿ ಬೆಳೆ ಆದ್ರೂ ಕೂಡ ನೀರು ನಿಂತರೆ ತಡ್ಕೊಳ್ಳೋದಿಲ್ಲ. ಇಲ್ಲ, ನೀರನ್ನೇ ವಾಟರ್ ಲಾಗ್ಡ್ ಕ್ರಾ ಏರಿಯಾಸ್ಗೆ ಇದು ಸೂಟ್ ಅಲ್ಲ. ಇದು ವೆಲ್ ಡ್ರೈನ್ಡ್ ಏರಿಯಾ ಇರಬೇಕು. ವಾಟರ್ ಲಾಗಿಂಗ್ ನಾವು ಪ್ರಿಫರ್ ಮಾಡಲೇಬಾರ್ದು, ಅಲ್ಲಿ ಬಿಟ್ಬಿಡ್ಬೇಕು ಆ ಏರಿಯಾನೇ. ಸೊ ಹಾಗಾಗಿ ಇದಕ್ಕೆ ಇದು ಇಷ್ಟೊಂದು ಇಳುವರಿ ಕೊಡ್ತದೆ, ಇಷ್ಟೊಂದು ಬಯೋಮಾಸ್ ಇರುವಾಗ ಸಾಕಷ್ಟು ಗೊಬ್ಬರ ಬೇಕು. ನೋಡಿ, ಸಾಕಷ್ಟು ಗೊಬ್ಬರ ಕೊಡಬೇಕಾಗುತ್ತೆ ವರ್ಷಕ್ಕೆ. ನೋಡಿ, ಆರ್ಗ್ಯಾನಿಕ್ ಮ್ಯಾಟ್ರ್ ವರ್ಷಕ್ಕೆ ಒಂದ್ಸರಿ ಕೊಡಬೇಕಾಗುತ್ತೆ. ಮತ್ತೆ ಈ ಫರ್ಟಿಲೈಸರ್ಸ್ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ನಾವು ಪ್ರತಿ ಸರಿ ಪ್ರೂನ್ ಮಾಡಿದಾಗೂ ನಾವು ಕೊಡಬೇಕಾಗುತ್ತೆ. ಪ್ರತಿ ಸರ್ತಿ ವರ್ಷಕ್ಕೆ ಎರಡು ಅಥವಾ ಎರಡು ಸರ್ತಿಗೆ ತಗೊಳ್ತಾರೆ ಕ್ರಾಪ್, ಅದು ಮಾಡಬೇಕಾಗುತ್ತೆ. ಎರಡು ಇದೆ, ನೆಲಕ್ಕೆ ಹಾಕೋದು ಇದೆ, ಸಾಯಿಲ್ ಗ್ರೇಡ್ ಆಸ್ ವೆಲ್ ಆಸ್ ಫೋಲಿಯಾ ಸ್ಪ್ರೇನು ಮಾಡಬೇಕು. ಮಾಡಿದಾಗ ಚಿಗುರು ಇರ್ತದೆ ನೋಡಿ, ಚಿಗುರು ಚಿಗುರು ಜೊತೆ ಹೂವು ಎಲ್ಲ ಬಂದ್ಬಿಡ್ತದೆ. ಅವಾಗ ಈ ಫೋಲಿಯಾ ಸ್ಪ್ರೇ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಮತ್ತೆ ಡೈರೆಕ್ಟ್ ಆಗಿ ಸ್ಟ್ರೇಟ್ ಆಗಿ ಯೂಸ್ ಆಗುತ್ತೆ. ಅದು ಬಳಕೆ ಆಗುತ್ತೆ, ಎಲೆಗಳಿಂದನೇ ಸೀದಾ ಎಲೆಗಳಿಂದ ಹೂಗಳಿಗೆ ಕಾಯಿಗಳಿಗೆ ಹೋಗ್ಬಿಡುತ್ತೆ. ಅದಾಗುತ್ತೆ. ಮತ್ತೆ ನೆಲದಿಂದ ಹಾಕಿದಾಗ ಕೆಲವು ನೆಲದಲ್ಲಿ ಕೆಲವು pH ಆಗಲಿ ಇಸಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ಅಲ್ಲೇ ಮೈಕ್ರೋನ್ಯೂಟ್ರಿಯೆಂಟ್ ಅಬ್ಸರ್ವ್ ಆಗಲ್ಲ ಕೆಲವು ಕಡೆ. ಬಟ್ ಏನೇ ಆದ್ರೂ ಕೂಡ ಈಗ ಮೇಜರ್ ನ್ಯೂಟ್ರಿಯೆಂಟ್ಸ್ ನೆಲಕ್ಕೆ ಕೊಡಬೇಕಾಗುತ್ತೆ, ಮೇಜರ್ ಕೊಡಬೇಕಾಗುತ್ತೆ. ಮೈಕ್ರೋನ್ಯೂಟ್ರಿಯೆಂಟ್ ಜಾಸ್ತಿ ಇಂತಹ ಬೆಳೆಗಳಲ್ಲಿ ಇಂಟೆನ್ಸಿವ್ ಕ್ರಾಪ್ಸ್ ನಾವು ಹಾಕಿದಾಗ ಫೋಲಿಯಾ ಸ್ಪ್ರೇ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ ಫೋಲಿಯಾ ಸ್ಪ್ರೇ, ಹೌದು. ಉಳಿದಂತೆ ಎಲ್ಲನು ಮೇಜರ್ ನ್ಯೂಟ್ರಿಯೆಂಟ್ಸ್ ಅನ್ನು ನೆಲಕ್ಕೆ ಸೂಕ್ತ ವ್ಯವಹಾರ. ಇನ್ನು ನಾವು ಇದರಲ್ಲಿ ಮುಖ್ಯವಾದಂತ ರೋಗ ಯಾವ್ದಾರು ಇದೆಯಾ? ಕೀಟ ರೋಗ ಎರಡು ಇದೆ ಇದರಲ್ಲಿ. ಕೀಟದ ಬಗ್ಗೆ ನಾನು ಬರ್ಬೇಕಂದ್ರೆ ಇದಕ್ಕೆ ಇವನ್ ನಾವು ನಿಮಿಟೋಡ್ ಅನ್ನೋ ಕೀಟದ ಕ್ಯಾಟಗರಿಯಲ್ಲೇ ತಂದು ನಾವು ನೋಡ್ತೇವೆ. ಕೀಟ ಅಂತ ಹೇಳ್ತಾರೆ, ಕೀಟ ಅಲ್ಲ, ಕೀಟ ಅಲ್ಲ, ಜಂತುಗಳು ಕ್ಯಾಟಗರಿ ಅದನ್ನು. ಬಟ್ ಅದೇ ರೀತಿ ನಾವು ತಂದಾಗ ಬೆಸ್ಟ್ ಅಂತ ಅದು ಕನ್ಸಿಡರ್ ಮಾಡಿದ್ರೆ ನಿಮಿಟೋಡ್ ಪ್ರಾಬ್ಲಮ್ ಸುಮಾರು ಕಡೆ ಆಗ್ತಾ ಇದೆ. ನಿಮಿಟೋಡ್ ಒಂದೇನಂತಂದ್ರೆ ನೋಡಿ, ನಿಮಿಟೋಡ್ ಎಲ್ಲಿ ಜಾಸ್ತಿ ಆಗುತ್ತೆ ಅಂತಂದ್ರೆ ಲೈಟ್ ಸಾಯಿಲ್ಸ್ ಅಲ್ಲಿ, ಈ ಸ್ಯಾಂಡಿ ಸ್ಯಾಂಡಿಲೋಮ್ ಸಾಯಿಲ್ಸ್ ಅಲ್ಲಿ. ಯಾಕಂದ್ರೆ ನಿಮಿಟೋಡು ಬೆಳಿಬೇಕಾದ್ರೆ ಅದು ಸಂತಾನೋತ್ಪತ್ತಿ ಆಗ್ಬೇಕಾದ್ರೆ ಗಾಳಿ ಆಡುವಂತ ಸಾಯಿಲ್ಗಳಲ್ಲಿ ಆಡುತ್ತೆ. ಅದರಿಂದ ಈ ಲೈಟ್ ಸಾಯಿಲ್ಗಳಲ್ಲಿ, ಸ್ಯಾಂಡಿ ಸಾಯಿಲ್ಗಳಲ್ಲಿ ನಿಮಿಟೋಡ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅದು. ಮತ್ತೆ ಅದು ಕೆಲವೊಂದು ನರ್ಸರಿಗಳ ಮೂಲಕವೂ ಸಹ ಅದು ಸ್ಪ್ರೆಡ್ ಆಗ್ತಾ ಇದೆ, ಮಣ್ಣಲ್ಲೇ ಬರುತ್ತೆ. ನರ್ಸರಿಯಿಂದನೇ ಈ ನಿಮಿಟೋಡ್ ಬಂದಿದೆ ಸುಮಾರು ಕಡೆ. ಅದರಿಂದ ಅದನ್ನೇ ನಾವು ಮಾಡಬೇಕಾಗತ್ತೆ.
ಅದಕ್ಕೆ ಈಗ ಬೇಕಾದಷ್ಟು ಅದಕ್ಕೆ ಫೆಸಿಲೋಮೈಸಿಸ್ ಅಂತ ಸೂಕ್ಷ್ಮಾಣು ಜೀವಿಯನ್ನು ಬಳಸ್ಕೊಂಡು ಕಂಟ್ರೋಲ್ ಮಾಡಕ್ಕೆ ಬೇಕಾದಷ್ಟು ಇವೆ ಇವತ್ತಿಗೆ ಕೆಮಿಕಲ್ಸ್. ಅದರಿಂದ ನೆಮಟೋಡ್ ಬಂತು ಅಂದ್ರೆ ಗಿಡದ ಬೆಳವಣಿಗೆ ಸರಿಯಾಗಿ ಸ್ಟಂಟೆಡ್ ಗ್ರೋತ್ ಆಗುತ್ತೆ, ಗ್ರೋತ್ ಆಗುತ್ತೆ, ಜಾಸ್ತಿ ಫ್ಲವರ್ ಬಿಡಲ್ಲ, ಫ್ರೂಟ್ ಬಿಡಲ್ಲ, ಗಿಡ ಸೈಲೆಂಟ್ ಆಗಿ ಡೈಬ್ಯಾಕ್ ಆಗ್ಬಿಡುತ್ತೆ. ಡೈಬ್ಯಾಕ್ ಆಗಿ ಹೌದು ಸತ್ತು ಹೋಗ್ತದೆ. ಹೌದು ಹೌದು. ಸೊ ಅದಂಗ ನೆಮಟೋಡ್ ಪ್ರಾಬ್ಲಮ್ ಒಂದು ಮಹತ್ವದ್ದು. ಆಮೇಲೆ ಇನ್ನೇನು ಕೀಟ ಹಣ್ಣು ನೋಡಿ, ಕೀಟಗಳಲ್ಲಿ ಹಲವಾರು ಇದೆ. ಇದರಲ್ಲಿ ತುಂಬಾ ಉಪದ್ರವಿ ಕೀಟಗಳು ಇವೆ. ಒಂದೇದ್ದು ನೋಡಿ, ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಅಥವಾ ನಮ್ಮ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಜ್ಜಿ ಬಗ್ ಅಂತೇಳಿ, ಕಜ್ಜಿ ಬಗ್, ಕಜ್ಜಿ ಬಗ್ ಬಹುಶಃ ನಮ್ಮ ಟೀ ಮಾಸ್ಕಿಟೋ, ಟೀ ಮಾಸ್ಕಿಟೋ ಅಥವಾ ಕಜ್ಜಿ ಬಗ್ ಅಂತ ಹೇಳ್ತಾರೆ. ಇಟ್ ಈಸ್ ಟೀ ಮಾಸ್ಕಿಟೋ ಓನ್ಲಿ. ಸೀಬೆಗೆ ಯಾವ್ದು ಹೊಡಿತದೆ ಅದು ಗೋಡಂಬಿಗೂ ಹೊಡಿತದೆ ಅದೇ. ಅದರಿಂದ ಇದಕ್ಕೂ ಕೂಡ ಆ ಟೀ ಮಾಸ್ಕಿಟೋಗೆ ಇಲ್ಲಿ ಕಜ್ಜಿ ಬಗ್ ಅಂತ ಹೇಳ್ತಾರೆ. ಇದರಲ್ಲಿ ಕಜ್ಜಿ ಬಗ್ ಅದೇ ಕಜ್ಜಿ ಮಾಡುತ್ತೆ, ಕಜ್ಜಿ ಉಂಟು ಮಾಡುತ್ತೆ. ನಮ್ಮ ಕೋಕೋದಲ್ಲಿ ಬರುತ್ತೆ ಅದೆಲ್ಲ ಮೈಮೇಲೆ ಕಜ್ಜಿ. ಇಲ್ಲಿ ಏನ್ ಮಾಡುತ್ತಂದ್ರೆ ಈ ಕಜ್ಜಿ ಬಗ್ಗು ಚಿಗುರೆಲೆಗಳು ಮತ್ತೆ ಹೂವು ಮತ್ತೆ ಸಣ್ಣ ಕಾಯಿ ಕಾಯಿ ಎಲ್ಲ ಪೀಚು ಮತ್ತೆ ಮೀಡಿಯಂ ಸೈಜ್ ಫುಟ್ಗೂ ಹೊಡಿತದೆ, ಚುಚ್ಚಿ ಚುಚ್ಚುತ್ತೋ ಅಲ್ಲಿ ಅದು ಒಂದು ಇದನ್ನ ಟಾಕ್ಸಿನ್ ಅನ್ನು ರಿಲೀಸ್ ಮಾಡ್ತದೆ. ಅಲ್ಲಿ ಕಜ್ಜಿ ಉಂಟಾಗುತ್ತೆ, ಕಜ್ಜಿ ಆಗ್ಬಿಡ್ತದೆ, ಕಪ್ಪಾಗುತ್ತೆ, ಕಜ್ಜಿ ಆಗುತ್ತೆ, ಅದಂತ ಗಟ್ಟಿಯಾಗಿ ಎಲೆಗಳೆಲ್ಲ ಮುಟ್ಕೊಂಡು ಕಪ್ಪಾಗುತ್ತೆ, ಕಾಯಿಗಳು ವಿಕಾರವಾಗ್ತವೆ, ಮುಂದೆ ಅದು ಸೀಳುತ್ತವೆ ಮತ್ತೆ. ಅದರಿಂದ ಕಜ್ಜಿ ಬಗ್ಗೆ ಉಪಟಳ ಇದ್ದಾಗ ನಾವು ಚಿಗುರು ಬಂದಾಗಿಂದನೇ ಅದಕ್ಕೆ ನಾವು ಟ್ರೀಟ್ಮೆಂಟ್ ಶುರು ಮಾಡಬೇಕಾದ್ರೆ ಸಿಂಪಡಣೆ ಇನ್ಸೆಕ್ಟಿಸೈಡ್ಸ್ ನಾವು ಅದನ್ನು ಶುರು ಮಾಡಬೇಕಾಗುತ್ತೆ. ಅದಕ್ಕೆ ಕಜ್ಜಿ ಬಗ್ಗೆ ಮತ್ತೆ ಇನ್ನೇನಿಲ್ಲ, ಸಿಂಪಡಣೆ ಒಂದೇ ದಾರಿ. ಸೂಕ್ತವಾದ ನಾವು ಕೀಟನಾಶಕದಿಂದ ಸಿಂಪಡಣೆ ಮಾಡಿ ಯಶಸ್ವಿಯಾಗಿ ನಾವು ಕಂಟ್ರೋಲ್ ಮಾಡಬಹುದು. ಆ ಕಜ್ಜಿ ಬಗ್ಗದ ಹಾವಳಿ ಎಸ್ಪೆಷಲಿ ಈ ಮಲ್ನಾಡು ಏರಿಯಾದಲ್ಲಿ ಟ್ರಾನ್ಸ್ಮಿಷನ್ ಟ್ರ್ಯಾಕ್ದಲ್ಲಿ ತುಂಬಾ ಇದೆ. ಅಲ್ಲಿ ಸ್ವಲ್ಪ ಹ್ಯೂಮಿಡಿಟಿ ಚೆನ್ನಾಗಿದ್ದಲ್ಲಿ ಹೌದು ಅಲ್ಲಿ ಸ್ವಲ್ಪ ಜಾಸ್ತಿ ಡೆವಲಪ್ ಆಗುತ್ತೆ. ಮತ್ತೆ ಆ ಭಾಗದಲ್ಲಿ ಆಲ್ಟರ್ನೇಟ್ ಕ್ರಾಪ್ಸ್ ಇದೆ. ಗೋಡಂಬಿ ಎಲ್ಲೆಲ್ಲಿ ಇರ್ತದೋ, ಹಲವಾರು ಯಾವ ಪ್ರದೇಶದಲ್ಲಿ ಗೋಡಂಬಿಯನ್ನು ಲಾರ್ಜ್ ಸ್ಕೇಲ್ ಬೆಳೀತಾರೋ ಅಲ್ಲಿ ಸೀಬೆ ಬೆಳೆದಾಗ ಕಜ್ಜಿ ಕಜ್ಜಿ ಬರ್ತದಲ್ಲ ಔಟ್ ಆಫ್ ಕಂಟ್ರೋಲ್ ಹೋಗುತ್ತೆ. ಅಲ್ಲಿ ಸಿಕ್ಕಾಪಟ್ಟೆ ಸ್ಪ್ರೇ ಮಾಡ್ಬೇಕಾಗುತ್ತೆ, ಎರಡು ಮೂರು ಸ್ಪ್ರೇ ಮಾಡ್ಬೇಕಾಗುತ್ತೆ ಅವರು. ಅದರಿಂದ ಇದು ಕಜ್ಜಿ ಬಗ್ಗೆ ಬಿಟ್ಟು ಇನ್ನು ಕಜ್ಜಿ ಬಗ್ಗೆ ಬಿಟ್ಟು ಅಂದ ತುಂಬಾ ಅನದರ್ ಉಪದ್ರಕಾರಿ ಕೀಟ ಅಂತಂದ್ರೆ ಫ್ರೂಟ್ ಫ್ಲೈಸ್. ದೊಡ್ಡ ರೀತಿಯಲ್ಲಿ ಅಪಾರವಾದ ಹಾನಿ ಉಂಟು ಮಾಡುತ್ತದೆ. ಹಾನಿಯ ಪ್ರಮಾಣ ನೂರಕ್ಕೆ ನೂರು ಆಗುತ್ತೆ ಅದು ಹಣ್ಣಾಗ್ಬಿಟ್ರೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಹಾರ್ವೆಸ್ಟಿಂಗ್ ಇಸ್ ರೆಗ್ಯುಲೇಟೆಡ್ ಅಲ್ಲಿ. ಏನಂತಂದ್ರೆ ಫುಲ್ ಹಣ್ಣಾಗ ಬಿಡಲ್ಲ, ಡೋರೆಗಾಯಿ ಇದ್ದಾಗನ್ನೇ ಕೀಳ್ತಾರೆ. ಇಲ್ಲ ಅಂತಂದ್ರೆ ಫುಲ್ ಆಗಿ ಹಣ್ಣು ಮಾಡ್ಬೇಕು ಅಂತಂದ್ರೆ ಬ್ಯಾಗ್ ಮಾಡ್ಬೇಕು, ಬ್ಯಾಗ್ ಮಾಡ್ಬೇಕು, ಮಾಡ್ಲೇಬೇಕಾಗುತ್ತೆ. ಮಾಡ್ಲಿಲ್ಲ ಅಂತ ಎಸ್ಪೆಷಲಿ ಕಾಸ್ಟ್ಲಿ ಫ್ರೂಟ್ಸ್ ಹಣ್ಣಾಗಕ್ಕೆ ಬಿಡೋ ಅಗತ್ಯ ಇಲ್ಲ, ಯಾಕೆಂದ್ರೆ ಇದು ತೀರಾ ಹಣ್ಣಾದ್ಮೇಲೆ ಉಳಿಯೋದಿಲ್ಲ. ತೀರಾ ಹಣ್ಣು ಅಂತಲ್ಲ, ತೀರಾ ಪಕ್ವತೆ. ಅದು ಪಕ್ವತೆ ಅಂದ್ರೆ ನಾಟ್ ಟೋಟಲ್ ರೈಪ್ ಅಂತಲ್ಲ. ಫಾರ್ ಎಕ್ಸಾಂಪಲ್ ವಿ ಎನ್ ಆರ್ ಆಗಿರ್ಬೋದು ಅಥವಾ ತೈವಾನ್ ಆಗಿರ್ಬೋದು ಅಥವಾ ಈ ಡೈಮಂಡ್ ಗೋಬಾ ಆಗಿರ್ಬೋದು, ಬ್ಯಾಗ್ ಮಾಡಿದಾಗ ಪರಿಪಕ್ವವಾಗಿರ್ತದೆ ಒಳಗಡೆ. ಅದು ಡೋರೆ ಅಲ್ಲದು, ಡೋರೆಯ ಮುಂದಿನ ಸ್ಟೇಜ್ ಅದು. ಡೋರೆ ಅಂದ್ರೆ ನಾವು ಒಂಥರ ಚೆನ್ನಾಗಿರ್ತದೆ, ಆದ್ರೆ ಡೋರೆ ಅಂದ್ರೆ ಸ್ವಲ್ಪ ಗಟ್ಟಿ ಇರ್ತದೆ, ಮಂಗ ಮಂಗ ತಿನ್ನುವಂತ ಕಾಯಿ. ಫುಲ್ ಹಣ್ಣಾಗಿದ್ದು ಆ ಪರಿಮಳ ಡೋರೆಕಾಯಿಯಲ್ಲಿ ಇರಲ್ಲ, ಇರೋದಿಲ್ಲ. ಬಟ್ ಏನು ಒಂದು ಅಡ್ವಾಂಟೇಜ್ ಅಂದ್ರೆ ಅದರಲ್ಲಿ ಹುಳ ಇರಲ್ಲ, ಮೊಟ್ಟೆ ಇರ್ಬೋದೇನೋ ಆದ್ರೆ ಹುಳ ಇರಲ್ಲ. ಕರೆಕ್ಟ್. ಅದರಿಂದ ನಾವು ಅದನ್ನ ಪರಿಪಕ್ವತೆ ಆಗಬೇಕಾದ್ರೆ ಬ್ಯಾಗ್ ಹಾಕಲೇಬೇಕಾಗುತ್ತೆ. ಓಕೆ. ಸೊ ಹಾಗಾಗಿ ಹಣ್ಣು ನೋಡೋದು ಒಂದು ದೊಡ್ಡ ಸಮಸ್ಯೆ. ಅದಕ್ಕೂ ದೊಡ್ಡ ಸಮಸ್ಯೆ ಏನಂದ್ರೆ ನೋಡಿ, ದೊಡ್ಡ ಸಮಸ್ಯೆ ಏನಂತಂದ್ರೆ ಅದಕ್ಕೆ ನಾವು ಸ್ಪ್ರೇಯಿಂಗ್ ಮಾಡಿಬಿಟ್ಟು ಮತ್ತೆ ಫ್ರೂಟ್ ಫ್ಲೈ ಟ್ರ್ಯಾಪ್ಸ್ ಇರ್ತೀವಿ. ಈಗ ಟ್ರ್ಯಾಪ್ಸ್ ಇದೆ ಅಂದ್ರೆ ಮೋಹಕ ಬಲೆಗಳು, ಅದನ್ನ ಹಾಕಬೇಕಾಗುತ್ತೆ. ಅಲ್ಲಿನೂ ಕೆಲವೊಂದು ಕೆಮಿಕಲ್ಸ್ ಇವೆ, ಎಸ್ಪೆಷಲಿ ಡೇಸಿಸ್ ಅಂತ ಒಂದು ಔಷಧ ಬರ್ತದೆ, ಡೆಲ್ಟಾಮೆಥ್ರಿನ್ ಅಂತೇಳಿ. ಅದು ನಾವು ರಿಪೀಟೆಡ್ಲಿ ಸ್ಪ್ರೇ ಮಾಡಬೇಕಾಗುತ್ತೆ, ಮೋಹಕ ಬಲೆಗಳನ್ನ ಹಾಕಬೇಕಾಗುತ್ತೆ. ಅಲ್ಲಿ ಬಿದ್ದ ಆಯ್ದ ಹಣ್ಣುಗಳನ್ನೆಲ್ಲ ನಾವು ತಗೊಂಡು ಹಾಕ್ಬೇಕು. ಮತ್ತೆ ಬೇಸಿಗೆ ಬೆಳೆಗಳಲ್ಲಿ ಅದರ ಹಾವಳಿ ಕಡಿಮೆ, ಮಳೆಗಾಲದ ಬೆಳೆಯಲ್ಲಿ ಈ ಫ್ರೂಟ್ ಫ್ಲೈಸ್ ತುಂಬಾ ಜಾಸ್ತಿ ಬರುತ್ತೆ. ಅದಿರುತ್ತೆ. ಬ್ಯಾಗಿಂಗ್ ಈಸ್ ಬೆಸ್ಟ್ ನನ್ನ ಪ್ರಕಾರ. ಬಟ್ ಕಾರ್ಯ ಸಾಧು ಅದನ್ನ ಅಂದ್ರೆ ತುಂಬಾ ಬೆಲೆ ಬಾಳುವ ಫ್ರೂಟ್ಸ್ ಇದ್ದಾಗ, ತಳಿ ಇದ್ದಾಗ ಮಾತ್ರ ಅದು ಪ್ರಾಫಿಟಬಲ್ ಆಗುತ್ತೆ ಬ್ಯಾಗಿಂಗ್. ಅಲಹಾಬಾದ್ ಸಫೇದ್ ಆಗಿ ಲಕ್ನೋ 49 ಬ್ಯಾಗ್ ಮಾಡಕ್ ಆಗಲ್ಲ. ವರ್ಕೌಟ್ ಅಸಂಖ್ಯವಾದ ಫ್ರೂಟ್ಸ್ ಇರ್ತವೆ ಅಲ್ಲೇ. ಫ್ರೂಟ್ ತಿನ್ನಿಂಗ್ ಅಂತ ಇರಲ್ಲ ಅಲಹಾಬಾದ್ ಸಫೇದಲ್ಲಿ ಮತ್ತೆ ಲಕ್ನೋ 49 ಅಲ್ಲಿ. ಆದ್ರೆ ವಿ ಎನ್ ಆರ್ ದಲ್ಲಿ ಅಥವಾ ಈ ಡೈಮಂಡ್ ಗೋವಾದಲ್ಲಿ ಆಗಿರ್ಬೋದು ಅಥವಾ ಇದು ತೈವಾನ್ ರೆಡ್ ದಲ್ಲಿ ಆಗಿರ್ಬೋದು, ಅವಲ್ಲೆಲ್ಲ ತಿನ್ನಿಂಗ್ ಇದೆ. ತಿನ್ನಿಂಗ್ ಅಂಡ್ ಬ್ಯಾಗಿಂಗ್ ಇದು. ಯಾಕೆಂದ್ರೆ ಇದು ಗುಂಪಲ್ಲಿ ಕಾಯಿ ಬರ್ತದೆ, ಅಲ್ಲಿನೂ ಸಹ ಗುಂಪಾಗಿ ಬರುತ್ತೆ. ಆದ್ರೆ ತಿನ್ ಮಾಡಿಬಿಟ್ಟು ಬ್ಯಾಗ್ ಮಾಡಿದಾಗ ಅಲ್ಲಿ ಒಂದ್ ಫ್ರೂಟ್ ಇರುತ್ತೆ ಅಷ್ಟೇ, ಒಂದು ಸಬ್ ಬ್ರಾಂಚ್ ಗೆ ಒಂದ್ ಫ್ರೂಟ್ ಇರುತ್ತೆ. ಆದ್ರೆ ಅಲಹಾಬಾದ್ ಸಫೇದಾದಲ್ಲಿ ತಿನ್ನಿಂಗ್ ಮಾಡಲ್ಲ, ಅಲ್ಲಿ ಎಲ್ಲಾ ಫ್ರೂಟ್ಸ್ ಬಿಡ್ತಾರೆ. ಆಮೇಲೆ ಇನ್ನೊಂದು ಸರಿ, ಈಗ ಆತರ ಗುಂಪಲ್ಲಿ ಬಂದಾಗ ಇದ್ರಲ್ಲಿ ಮಿಲಿಬಗ್ ಸಮಸ್ಯೆ ಬಹಳ ಇದೆ. ತುಪ್ಪಟ ತೆಗಣೆ ಇದು ಮಿಲಿಬಗ್ ಇರ್ತದೆ ನೋಡಿ, ಎಲೆ ಮೇಲೂ ಸಿಕ್ಕಾಗ್ಬಿಟ್ಟು ಬರುತ್ತೆ. ಮಿಲಿಬಗ್ ಎಸ್ಪೆಷಲಿ ಈ ಸಮ್ಮರ್ದಲ್ಲಿ ಇದರ ಸೀಬೆಯಲ್ಲಿ ಕಾಣಿಸ್ಕೊಳ್ತದೆ. ಮತ್ತೆ ಅನದರ್ ಇನ್ನೊಂದು ಮಿಲಿಬಗ್ಗಿಂತ ಉಪದ್ರವಿ ಆಗಿರೋದಂದ್ರೆ
ಸ್ಪೈರಲಿಂಗ್ ವೈಟ್ ಫ್ಲೈಸ್. ವೈಟ್ ಫ್ಲೈ, ಎಲೆಗಳಿಗೆ ಸೂಟಿ ಮೌಲ್ಡ್ ಬರುತ್ತೆ, ಅದು ಕಪ್ಪಾಗ್ಬಿಟ್ಟು ಗಬ್ಬೆದ್ಬಿಟ್ಟು ಅದ್ರ ಮೇಲ್ಗಡೆ ಅದು ಸ್ರವಿಸಿದಂತಹ ದ್ರವದ ಮೇಲೆ ಸೂಟಿ ಮೌಲ್ಡ್ ಬಂದು ಸೂಟಿ ಮೌಲ್ಡ್ ಬರುತ್ತೆ. ಗಿಡ ಅಲಗಿಸಿದ್ರೆ ಫುಲ್ ಸೂಟಿ ಮೌಲ್ಡ್ ಜೊತೆಗೆ ಎಲ್ಲ ಗೊದ್ದಗಳು ಇರುವೆಗಳು ಬಂದು ಸೇರ್ಕೊಳ್ತವೆ. ಹಾಗಾಗ್ಬಿಟ್ಟು ಟೋಟಲಿ ಗಿಡದ ರೂಪನೆ ಆಗುತ್ತೆ. ಇವನ್ ಕಾಯಿನ ಲಕ್ಷಣ ಎಲ್ಲ ಕಾಯಿ ಲಕ್ಷಣ ಎಲ್ಲ ಹೊರಟೋಗುತ್ತೆ. ಅದು ಇತ್ತೀಚೆಗೆ ಈಗ ಒಂದು ಎರಡು ವರ್ಷದಲ್ಲಿ ಸ್ಪೈರಲಿಂಗ್ ಈ ಸ್ಪೈರಲಿಂಗ್ ವೈಟ್ ಫ್ಲೈಸ್ ನ ಸಿಬೆಯಲ್ಲಿ ನಾವು ಕಂಟ್ರೋಲ್ ಮಾಡಬಹುದು. ಯಾಕಂತಂದ್ರೆ ಗಿಡದ ಹೈಟ್ ಕಡಿಮೆ ಇರ್ತದೆ, ನೀರು ಸ್ಪ್ರೇ ಮಾಡೋದು ಸ್ಪ್ರೇ ಮಾಡಬಹುದು. ಅದೇ ನೋಡಿ ತೆಂಗಿನಲ್ಲಿ ರೂಗೋಸ್ ಸ್ಪೈರಲಿಂಗ್ ವೈಟ್ ಫ್ಲೈ ಕಂಟ್ರೋಲ್ ತುಂಬಾ ಕಷ್ಟ ಇದೆ, ಸ್ಪ್ರೇ ಮಾಡಕ್ ಆಗಲ್ಲ. ಬಟ್ ಅದೇ ಕೀಟ ಸಿಬೆಗೆ ಬಂದಾಗ ಈಸಿಯಾಗಿ ಕಂಟ್ರೋಲ್ ಮಾಡಬಹುದು. ಎಲ್ಲಾ ಬೆಳೆಗಳ ಮೇಲೂ ಸೇರ್ಕೊಂಡು ಎಲ್ಲ ಇದೆ, ಸರ್ವವ್ಯಾಪಿ. ಅದು ಸರ್ವವ್ಯಾಪಿ ಆಗಿದೆ ಇತ್ತೀಚೆಗೆ, ಈಗ ಒಂದು ಎರಡು ವರ್ಷದ ಈಚೆ ರೂಗೋಸ್ ವೈಟ್ ಫ್ಲೈ ಸ್ಪೈರಲಿಂಗ್ ವೈಟ್ ಫ್ಲೈ ಎಲ್ಲಾ ಕಡೆ ಇದೆ, ಎಲ್ಲಾ ಬೆಳೆಗಳು ಎಲ್ಲಾ ಬೆಳೆಗಳಿಗೆ ಬಂದಿದೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕ್ಯಾಡ್ಬರಿ ಚಾಕ್ಲೇಟ್ನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕಾಂಡಕೊರಕ ಇದೆಯಾ ನೋಡಿ, ಕಾಂಡಕೊರಕ ಅಂತ ಇಲ್ಲ, ತೊಗಟೆ ತಿನ್ನುವ ಹುಳ ಅಥವಾ ಬಾರ್ಕ್ ಸ್ಕ್ರೇಪಿಂಗ್ ಕ್ಯಾಟರ್ಪಿಲ್ಲರ್. ಇನ್ನು ರೋಗದಲ್ಲಿ ಏನಂತಂದ್ರೆ ವಿಲ್ಟ್ ಇದೆ, ವಿಲ್ಟ್ ಇರ್ತದೆ. ವಿಲ್ಟ್ ನೋಡಿ, ಮಡುಗೊಟ್ಟಿದಾಗ, ಜಾಸ್ತಿ ಇದ್ದಾಗ, ಆಳವಾಗಿ ನೆಟ್ಟಾಗ, ಬಾಟಲಂಗಿಂಗ್ ಆದಾಗ, ಮತ್ತೆ ಇಸಿ ಜಾಸ್ತಿ ಆದಾಗ ಮತ್ತೆ ಅದು ವಿಲ್ಟ್ ಇರ್ತದೆ. ಮತ್ತೆ ಡೀಪ್ ಪ್ಲಾಂಟಿಂಗ್ ಆಲ್ಸೋ ಲೀಡ್ಸ್ ಟು ವಿಲ್ಟಿಂಗ್. ಇದು ಅದಾಗುತ್ತೆ, ಪೆಥೋಜಿನ್ ಇದ್ದೇ ಇರ್ತದೆ ಅಲ್ಲಿ, ಆ ಪೆಥೋಜಿನ್ ಇರುತ್ತೆ, ಬೇರೆ ಕೊಡುತ್ತದೆ ಗಿಡ, ಸ್ಲೋಲಿ ಸತ್ತು ಫಸ್ಟ್ ವೀಕ್ ಆಗುತ್ತೆ, ಆಮೇಲೆ ಸ್ಲೋಲಿ ಡೈಬ್ಯಾಕ್ ಆಗಿ ಸಾಯುತ್ತೆ. ಓಕೆ ಸರ್, ನಾವೀಗ ಒಟ್ಟಾರೆ ಇದ್ರ ಕೀಟದ ಸಮಸ್ಯೆ ಸುಮಾರಷ್ಟಿದೆ, ರೋಗದಕ್ಕಿಂತ ಕೀಟದ ಸಮಸ್ಯೆ. ರೋಗಗಳಲ್ಲಿ ಹಣ್ಣಿನ ಕೊಳತ ನೋಡಿ, ಎಸ್ಪೆಷಲಿ ಯಾವ ಇದೆ ಅಲ್ಲ, ಫ್ಲೋರಲ್ ಎಂಡ್ ರಾಟ್ ಅಂತ ಹೇಳ್ತಾರಲ್ಲ, ಅದು ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ. ಓಕೆ, ಅದಕ್ಕೆ ಆಮೇಲೆ ಇನ್ನೊಂದು ಸರ್, ಇದು ಕ್ಯಾಂಕರ್ ಇದೆಯಾ ಇದರಲ್ಲಿ? ಕ್ಯಾಂಕರ್ ಅಂದ್ರೆ ಕಜ್ಜಿ, ಕಜ್ಜಿನೇ ಅದು ಕೀಟದ್ದು. ಕ್ಯಾಂಕರ್ ಇದಲ್ಲ, ಇಟ್ ಈಸ್ ಇನ್ಸೆಕ್ಟ್ ರಿಲೇಟೆಡ್ ಪ್ರಾಬ್ಲಮ್. ಅದು ಶಿಲೀಂಧ್ರದಿಂದ ಬರೋ, ಶಿಲೀಂಧ್ರ ನಮ್ಮ ಅವಕ್ಯಾಡೋದಲ್ಲಿ ಬಂದಂತಹ ಕಜ್ಜಿ ಇದೆ, ಕ್ಯಾಂಕರ್ ಇದೆಲ್ಲ, ಅದು ಇಲ್ಲಿಲ್ಲ. ನಮ್ಮ ನಿಂಬೆದಲ್ಲಿ ಕ್ಯಾಂಕರ್ ಇದೆ, ಕಾಲೇಜ್ ಕ್ಯಾಂಕರ್ ಈಸ್ ನಥಿಂಗ್ ಬಟ್ ಕಜ್ಜಿ. ಕಜ್ಜಿ ಕೀಟ ಅದು ನಮ್ಮ ಕಿಡ್ನಿಂದ ಬರುವಂತದ್ದು. ಸರ್, ಇನ್ನೊಂದು ಸಮಸ್ಯೆ ಇದರಲ್ಲಿ ನಾವು ನೋಡಿದಂತೆ ಬಹಳ, ಇದ್ರ ಶೆಲ್ಫ್ ಲೈಫ್ ಬಹಳ ಕಡಿಮೆ. ಅದಕ್ಕಿಂತ ಮೊದಲೇ ಇದರದ್ದು ಮುಖ್ಯ ಸೀಸನ್ ಯಾವಾಗ ಸಿಬೆ ನೋಡಿ. ಈಗ ಈ ಪ್ರೂನಿಂಗ್ ಟೆಕ್ನಾಲಜಿ, ಕ್ಯಾನೋಪಿ ಮ್ಯಾನೇಜ್ಮೆಂಟ್ ಬಂದಾಗ ಸೀಸನ್ ಅನ್ನೋ ಒಂದು ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ. ಯಾವಾಗ ಬೇಕು ಅವಾಗ ಪ್ರೂನ್ ಮಾಡಿ, ಅವಾಗ ನಾವು ಹೂ ಬರೆಸ್ಕೊಂಡ್ಬಿಟ್ಟು ಅದನ್ನ ಇಡೀ ವರ್ಷ ಪ್ರೂನಿಂಗ್ ಮಾಡ್ಕೊಳ್ಳೋ. ನೋಡಿ, ತೈವಾನ್ ಆಗಿರ್ಬೋದು ಅಥವಾ ಇದು ತೈವಾನ್ ಪಿಂಕ್ ಆಗಿರ್ಬೋದು ಅಥವಾ ವಿಯನ್ ಆಗಿರ್ಬೋದು, ಥ್ರೂಔಟ್ ದ ಇಯರ್ ನಮಗೆ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ನಾವು ಮಾಡ್ಕೊಂಡಾಗ ನೋಡಿ, ಯಾವಾಗ ನಮಗೆ ಪ್ರೂನ್ ಮಾಡ್ತೇವೆ ಅದಕ್ಕೆ ಚಿಗುರು ಬರ್ತದೆ, ಆ ಚಿಗುರು ಜೊತೆಗೆ ಹೂ ಬರುತ್ತೆ. ಯಾವಾಗ ಬೇಕಾದ್ರೆ ಹೂ ಬಿಡುತ್ತದೆ ಅಂದ್ರೆ ನಾವು ಅಂದ್ರೆ ನಮ್ಮ ಹಾರ್ಟಿಕಲ್ಚರ್ ಮ್ಯಾನೇಜ್ಮೆಂಟ್ ಇಂದ ಅದನ್ನು ಥ್ರೂಔಟ್ ದ ಇಯರ್ ಮಾಡಿದ್ದು, ಪ್ರೂನಿಂಗ್ ಟೆಕ್ನಾಲಜಿಯಿಂದ. ಆದ್ರೂ
ನೀವು ಅದೇನಾದ್ರು ಡೇ ನ್ಯೂಟ್ರಲ್ ಅಲ್ಲ ಅಂತ ಆದ್ರೆ ಹಂಗೆ ಮಾಡಕ್ ಬರೋದಿಲ್ಲ. ಇದು ಡೇ ನ್ಯೂಟ್ರಲ್ ನೀವು ಮಾವಿನ ಗಿಡ ನೀವು ಏನೇ ಪ್ರೂನಿಂಗ್ ಮಾಡಿದ್ರು ಬೇರೆ ಸೀಸನ್ ಲಾಂಗ್ ಡೇ ಅಥವಾ ಶಾರ್ಟ್ ಡೇ ಪ್ಲಾಂಟ್ ಅಲ್ಲ, ಡೇ ನ್ಯೂಟ್ರಲ್. ಇದು ಡೇ ನ್ಯೂಟ್ರಲ್ ಯಾವಾಗ ಬೇಕೋ ಅವಾಗ ನೀವು ಪ್ರೂನಿಂಗ್. ಅದು ಮೊದಲೇಕ ಅದು ಗೊತ್ತಿದ್ದಿಲ್ಲ ಬಹಳ ಜನಕ್ಕೆ, ಗೊತ್ತಿರಲಿಲ್ಲ. ಮತ್ತೆ ನೀರಾವರಿ ಸೌಕರ್ಯ ಇದ್ದಿದ್ದಿಲ್ಲ. ಇಷ್ಟು ದೊಡ್ಡ ರೀತಿಯಿಂದ ಕಮರ್ಷಿಯಲ್ ಕ್ರಾಪ್ ಆಗಿದ್ದಿಲ್ಲ. ಇವತ್ತಿಗೆ ತುಂಬಾ ಕಮರ್ಷಿಯಲ್ ಕ್ರಾಪ್ ಆಗಿದೆ. ಡಯಾಬಿಟಿಸ್ನವ್ರು ಆಗಲಿ, ಹೆಲ್ತ್ ಪಾಯಿಂಟ್ ಇಂದ ತಿನ್ನೋರು ಬೇಕಾದ್ರೆ ಜನ ಇದ್ದಾರೆ, ಬೇರೆ ಯಾವ್ದು ಹಣ್ಣು ತಿನ್ನಲಿಲ್ಲ ಅಂದ್ರೆ ಸೀಬೆಹಣ್ಣು ತಿನ್ನೋರು ಇದ್ದಾರೆ, ಸೀಬೆಹಣ್ಣು ತಿಂತಾರೆ. ಸೊ ಒಟ್ಟಾರೆಯಾಗಿ ಏನ್ ಕೇಳಿದ್ರೆ ಇದನ್ನ ವರ್ಷಾನಿಡಿ ಬೆಳೆಸಬಹುದು. ಪ್ರೂನಿಂಗ್ ಮಾಡಿ ಟೆಕ್ನಿಕಲಿ ಕೊಡಿ ಅಂಡ್ ಪ್ರಾಕ್ಟಿಕಲಿ ಇಟ್ ಈಸ್ ಪಾಸಿಬಲ್ ಅಂಡ್ ದೇ ಆರ್ ಡೂಯಿಂಗ್ ಇದು. ಫಾರ್ಮರ್ಸ್ ಆರ್ ಡೂಯಿಂಗ್ ಇದು. ಇಡೀ ವರ್ಷ ಬರೋ ರೀತಿಯಿಂದ ಪ್ರೂನಿಂಗ್ ಟೆಕ್ನಾಲಜಿ ಇದೆ, ಇಡೀ ವರ್ಷ ಹಣ್ಣು ಬರುತ್ತೆ. ಆದ್ರೆ ಇದರಲ್ಲಿ ಸರಿಗ ಕೀಪಿಂಗ್ ಕ್ವಾಲಿಟಿ ಬಹಳ ಕಡಿಮೆ, ಹಣ್ಣು ಕಿತ್ತ ಮೇಲೆ ಬಹಳ ಬೇಗನೆ ಹಾಳಾಗ್ತದೆ. ನೋಡಿ, ಇದಕ್ಕೆ ಮೇಲ್ಗಡೆ ಆ ಸಿಪ್ಪೆ ಇರ್ತದಲ್ಲ, ಅದು ಜಾಸ್ತಿ ಅದನ್ನ ಪ್ರೊಟೆಕ್ಟಿವ್ ಸ್ಕಿನ್ ಇಲ್ಲ ಇದಕ್ಕೆ. ಬೇಗನೆ ಕಳ್ಕೊಳ್ಳುತ್ತೆ ಇದು, ಬೇಗನೆ. ಮಾವಿನಲ್ಲಿ ಆ ಸ್ಕಿನ್ ಒಂಥರ ಲೆದರ್ ಇದ್ದಂಗೆ ಇರ್ತದೆ, ಆದ್ರೆ ಇದಕ್ಕೆ ಇದಕ್ಕೆ ಇರಲ್ಲ ಸಿಪ್ಪೆನೇ ಇಲ್ಲ. ದ್ರಾಕ್ಷಿಗೆ ದ್ರಾಕ್ಷಿಗೆ ಒಂಥರ ಪಾಲಿಥಿನ್ ಇದ್ದಂಗೆ ಇರ್ತದೆ ದ್ರಾಕ್ಷಿಗೆ, ಅದು ಇದಕ್ಕೆ ಇರಲ್ಲ. ಈ ಸಿಪ್ಪೆ ಬೇಗನೆ ಅದು ತನ್ನ ಒಳಗಿನ ತೇವಾಂಶವನ್ನು ಕಳ್ಕೊಂಡ್ಬಿಡ್ತದೆ, ಸುಕ್ಕಾಗುತ್ತೆ ಅಥವಾ ತೇವಾಂಶವನ್ನು ಕಳ್ಕೊಂಡ್ಬಿಟ್ಟು ಕುಸಿಯುತ್ತದೆ ಸ್ಲೋಲಿ. ಅದರಿಂದ ಹಣ್ಣಾದ್ಮೇಲೆ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇದೆ. ಡೋರೆಗಾಯಿ ಇದ್ದಾಗ ಸಹ ಅದು ವಾಟರ್ ಲಾಸ್ ಇದ್ದೇ ಇರ್ತದೆ, ಆದಷ್ಟು ಬೇಗ ನೋಡಿ ಹಣ್ಣಾದಾಗ ಆದಷ್ಟು ಬೇಗನೆ ಅದನ್ನ ಮಾಡಬೇಕು. ಈಗ ನಾವು ತೋಟದಿಂದ ಕಿತ್ತ ಅಲ್ಲಿಂದ ಗ್ರಾಹಕರ ಬಾಯಿಗೆ ಹೋಗೋದ್ರಿಗೆ ಎಷ್ಟು ಕ್ಯಾಪ್ ಸಿಗುತ್ತೆ? ಸಿಗುತ್ತೆ ನೋಡಿ, ನನ್ನ ಪ್ರಕಾರ ಈಗಿನ ಬ್ಯಾಗ್ಡ್ ವೆರೈಟೀಸ್ ಇವೆಲ್ಲ ಅವು ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿ, ಅಲ್ಲಿನೂ ಸಹ ಚೆನ್ನಾಗಿರಲ್ಲ ಹೇಳಿ. ಅಲ್ಲಿನೂ ಆ ಪ್ರೊಟೆಕ್ಟೆಡ್ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದಿದ್ದು, ಹೊರಗಡೆ ಎನ್ವೈರನ್ಮೆಂಟ್ ಬಂದಾಗ ಜಾಸ್ತಿ ಮಾಯಿಶ್ಚರ್ ಲಾಸ್ ಆಗಿಬಿಡ್ತದೆ. ಅಲ್ಲಿ ಬ್ಯಾಗ್ ಅಲ್ಲಿ ಮಾಯಿಶ್ಚರ್ ಲಾಸ್ ಆಗಿ ಏನಾದರೂ ಒಂದು ವಾರ ಅಷ್ಟು ಮ್ಯಾಕ್ಸಿಮಮ್. ನನ್ನ ಪ್ರಕಾರ ಒಂದು ತ್ರೀ ಡೇಸ್ ಆದ್ಮೇಲೆ ಅದು ಅಷ್ಟು ಕಳೆ ಗುಂದುತ್ತೆ, ಅಷ್ಟು ಫಾಸ್ಟ್ ಬರಬೇಕು ಕಳೆ ಗುಂದಿಡ್ಬೇಕು. ಇದು ಶ್ರಿಂಕ್ ರ್ಯಾಪಿಂಗ್ ಅಂತ ಬಂದಿದೆ, ಶ್ರಿಂಕ್ ರ್ಯಾಪಿಂಗ್ ಇಂಡಿವಿಜುವಲ್ ಫ್ರೂಟ್ ಶ್ರಿಂಕ್ ರ್ಯಾಪ್ ಮಾಡಿದಾಗ ಅಂದ್ರೆ ಕಾಸ್ಟ್ಲಿ ಫ್ರೂಟ್ ಅನ್ನು ಮಾಡಬಹುದು, ಮಾಡಿದಾಗ ಬಹಳ ದಿನ ಉಳಿಯುತ್ತೆ. ಅದು ಕಾಸ್ಟ್ಲಿ ಫ್ರೂಟ್ ಜೊತೆಗೆ ಹೆಚ್ಚಿಗೆ ದುಡ್ಡು ಕೊಡುವಂತ ಗ್ರಾಹಕರಿಂದ. ಹೌದು, ಇದ್ದಾಗ ಶ್ರಿಂಕ್ ರ್ಯಾಪಿಂಗ್ ಮಾಡಿದಾಗ ಅದು ಒಂದು 10-15 ಡೇಸ್ ವರೆಗೂ ಇಟ್ಕೋಬಹುದು. ಓಕೆ, ಈಗ ಒಟ್ಟಾರೆ ಸರ್ ನೀವು ನೋಡಿದಂತೆ ಒಂದು ಎಕರೆ ನಾವು ಇದನ್ನ ಹೈ ಡೆನ್ಸಿಟಿಯಿಂದ ಮಾಡಿದ್ರೆ ಇವತ್ತಿನ ಮಾರ್ಕೆಟ್ ರೇಟಲ್ಲಿ ಎಷ್ಟು ದುಡಿತಾರೆ? ಅಂದ್ರೆ ಈ ವೆರೈಟೀಸ್ ಮೇಲೆ ಹೋಗುತ್ತೆ. ಒಳ್ಳೆ ವೆರೈಟಿ ಮಾಡಿ ಈಗ VNR ಅಂತ. ಆಯ್ತಪ್ಪ, ನಾನು ಒಳ್ಳೆ ವೆರೈಟಿ ನೀವು ಹೇಳಿದ ಬೆಸ್ಟ್ ವೆರೈಟಿ ಹಾಕ್ತೀನಿ, ಹೆಚ್ಚಿಗೆ ದುಡ್ಡು ಬರಬೇಕು. VNR ಅಲಹಾಬಾದ್ ಎರಡನ್ನು ಕಂಪೇರ್ ಮಾಡ್ತೇನೆ. ರೆಗ್ಯುಲರ್ ವೆರೈಟಿ ಅಂದ್ರೆ ಸಾಮಾನ್ಯ ರೈತರು ಬೆಳೆಯೋದು ಅಲಹಾಬಾದ್ ಸಫೇದ. ಅಲ್ಲಿನೂ ಅಲ್ಲಿ ಏನಂದ್ರೆ ಈ ಬ್ಯಾಗಿಂಗ್ ಅವೆಲ್ಲ ಇರಲ್ಲ, ಖರ್ಚು ಕಡಿಮೆ. ಅಲ್ಲೇ ಮೀಡಿಯಂ ಡೆನ್ಸಿಟಿ ಆಗಿರ್ತದೆ, ಖರ್ಚು ಮೀಡಿಯಂ ಆಗಿರ್ತದೆ, ಖರ್ಚು ಇರುತ್ತೆ. ಅಲ್ಲಿ ಅಲ್ಲಿ ನನ್ಗೆ ಏನನ್ಸುತ್ತೆ, ಚೆನ್ನಾಗಿ ಮಾಡಿದ್ರೆ ಅಲ್ಲಿ ಎಕರೆಗೆ ಒಂದು 3-4 ಲಕ್ಷ ರೂಪಾಯಿ ದುಡಿತಾರೆ, ಖಂಡಿತ ಬರ್ತದೆ. ಅದರಲ್ಲಿ ಎರಡು ಬೆಳೆನೂ ಇರ್ತದೆ, ಅದಕ್ಕೆ ಎರಡು ಸೀಸನ್ ಎರಡು ಬರ್ತದೆ, ಎರಡು ತೆಗಿತಾರೆ. ಮತ್ತೆ ಇದರಲ್ಲಿ ಬ್ಯಾಕ್ ಮಾಡಿದಾಗ ಅಲ್ಲಿ ಖರ್ಚು ಜಾಸ್ತಿ ಲಾಭನೂ ಜಾಸ್ತಿ. ಅಲ್ಲೂ ಎರಡು ಬೆಳೆ ತೆಗಿತಾರ? ಅಲ್ಲಿ ಎರಡು ಮಿನಿಮಮ್ ಎರಡು ತೆಗಿತಾರೆ, ಮಿನಿಮಮ್ ಎರಡು ತೆಗಿತಾರೆ. ಸೊ ನೀವು ಹೇಳೋದು ವರ್ಷಕ್ಕೆ 4 ಲಕ್ಷ, ಎರಡು ತೆಗಿಲೇಬೇಕು, ಯಾಕಂದ್ರೆ ಅಷ್ಟು ಇನ್ವೆಸ್ಟ್ ಮಾಡಿರ್ತಾರೆ, ಅದನ್ನ ಮಾಡಬೇಕು. ಸೊ ಇದು ನೀವು ಹೇಳೋದು ಎರಡು ಬೆಳೆಯಿಂದ ಸೇರಿ 4 ಲಕ್ಷ ಯಾವ್ದು? ಇದ್ರಲ್ಲಿ ಅಲಹಾಬಾದ್ ಸಫೇದಲ್ಲಿ, ಬಟ್ ಇಲ್ಲೇ VNR ದಲ್ಲಿ ಅಥವಾ ತೈವಾನ್ ಗೋವಾದಲ್ಲಿ ಎಲ್ಲಾ ಖರ್ಚುಗಳು ಒಂದೊಂದು ಎಕರೆಗೆ 8-10 ಲಕ್ಷ ರೂಪಾಯಿ ಸಿಗುತ್ತೆ. ಓಕೆ, ಆ ಪ್ರಮಾಣಕ್ಕೆ. ಹೌದು ಹೌದು. ಹಾಗಿದ್ರೆ ಇದು ಮಾರ್ಕೆಟಿಂಗ್ ಏನು ಸಮಸ್ಯೆ ಇದೆ? ಮತ್ತೆ ಅಷ್ಟೇ ಖರ್ಚು ಇದೆ ಅವರಿಗೆ, ಎಲ್ಲಾ ಖರ್ಚು ಕಳೆದು 7-8 ಲಕ್ಷ ವರೆಗೆ ಬರ್ತದೆ. ಓಕೆ, ಆದ್ರೆ ಹಂಗಾದ್ರೆ ಇದು ಆ ಪ್ರಮಾಣಕ್ಕೆ ಬೆಳೆ ಬರಲಾರದು ಮಾರ್ಕೆಟಿಂಗ್ ಸಮಸ್ಯೆನ, ಅದಕ್ಕೆ ಹೋಗಿ ಖರ್ಚಾಗಿ ಹೋಗೋದು ಇದೆ. ಈಗ ಮಾರ್ಕೆಟಿಂಗ್ ಇದೆ, ಆದ್ರೆ ಏನಂತಂದ್ರೆ ಜನರ ಗ್ರಾಹಕರ ಮೈಂಡ್ ಅಲ್ಲಿ ತುಂಬಾ ಈ ಸ್ಟ್ರಾಂಗ್ ಸೆಟ್ಟಿಂಗ್ ಇದೆ. ಮೈಂಡ್ ಸೆಟ್ ಈಸ್ ಟುವರ್ಡ್ಸ್ ಸರ್ಟನ್ ವೆರೈಟೀಸ್. ಅಲಹಾಬಾದ್ ಸಫೇದ ಬಗ್ಗೆ ಜಾಸ್ತಿ ಮೈಂಡ್ ಸೆಟ್ ಇದೆ. ಮತ್ತೆ ಈ VNR ಮತ್ತೆ ಈ ಪಿಂಕ್ ತೈವಾನ್ ಪಿಂಕ್ ಗೋವಾ ತಗೊಂಡವರು ಓನ್ಲಿ ಎಲೈಟ್ ಪೀಪಲ್ ಅಷ್ಟೇ. ಸಿಪ್ಪೆ ದಪ್ಪ ಒಳಗೆ ತಿರುಳು ಚೆನ್ನಾಗಿದೆ, ಅದನ್ನೇ ಕೆಲವರು ಲೈಕ್ ಮಾಡ್ತಿದ್ರೆ ಅದಕ್ಕೂ ಮಾರ್ಕೆಟ್ ಇದೆ. ಬಟ್ ಸರ್ವವ್ಯಾಪಿ ಅಂತ ಅಂತಂದ್ರೆ ಅಲಹಾಬಾದ್ ಸಫೇದ ಇವತ್ತು ಜನಸಾಮಾನ್ಯರು. ಸರಿಯಾಗಿ ಮಾಡಿದ್ರೆ ಒಳ್ಳೆ ದುಡ್ಡು ಮಾಡುವಂತ ಬೆಳೆ. ಹೌದು, ಆದ್ರೆ ಮಾರ್ಕೆಟ್ ಅನ್ನ ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಇಲ್ಲ ಅಂದ್ರೆ ಇದು ಯಾಕೆ ಬೇರೆ ಅಷ್ಟು ಆ ಪ್ರಮಾಣಕ್ಕೆ ಇದು ಬೆಳೆ ಸ್ಪ್ರೆಡ್ ಆಗಿಲ್ಲ. 20 ರೂಪಾಯಿ KG ಎಲ್ಲ ಬಂದ್ರೆ ವರ್ಕೌಟ್ ಆಗ್ಲಿಕ್ಕಿಲ್ಲ. ಅಟ್ಲೀಸ್ಟ್ ರೈತರಿಗೆ ಒಂದು 30-40 ರೂಪಾಯಿ KG. ಇಲ್ಲಿ ಎರಡು ರೀತಿ ಮಾರಾಟ ಆಗುತ್ತೆ ನೋಡಿ. ಸೀಬೆ ಹಣ್ಣು ಮಾರಾಟ ಆಗೋದು ಸಾಮಾನ್ಯವಾಗಿ ದೂಡ ಗಾಡಿಗಳಲ್ಲಿ ಸೈಕಲ್ಗಳ ಮೇಲೆ ಇಟ್ಕೊಂಡ್ಬಿಟ್ಟು ಅದೇ ಜಾಸ್ತಿ ಇದೆ. ಇವತ್ತು ಅಂಗಡಿಯಲ್ಲಿ ಇಟ್ಕೊಂಡು ಮಾರೋದು, ಸೆಲ್ಫ್ಗಳಲ್ಲಿ ಇಟ್ಟು ಮಾರೋದು ಓನ್ಲಿ ಈ ಎಲೈಟ್ ವೆರೈಟೀಸ್ ಅಷ್ಟೇ. ಅಲ್ಲ, ಇವೆಲ್ಲ ಎಲೈಟ್ ವೆರೈಟೀಸ್ ಅಂತಂದ್ರೆ VNR ಸರಿಯಾಗಿ ಮಾಡಿದ್ರೆ ಒಳ್ಳೆ ತಳಿಯನ್ನು ಮಾಡಿದ್ರೆ ಲಾಭ ಇದೆ, ಡಿಮಾಂಡ್ ಅದೇ ರೀತಿ ಡಿಮಾಂಡ್ ಇದೆ, ಅದರಿಂದ ಒಳ್ಳೆ ಪ್ರಾಫಿಟಬಲ್ ಕ್ರಾಪ್. ಮತ್ತಿನ್ನು ಪ್ರೊಸೆಸಿಂಗ್ ಎಲ್ಲ ಅವಕಾಶ ಇದೆ. ಬಟ್ ನಮ್ಮ ಭಾರತದಲ್ಲಿ ಪ್ರೊಸೆಸಿಂಗ್ ನೋಡಿ, ಇವತ್ತು ಪಿಂಕ್ ವೆರೈಟ್ ಸಪರೇಟ್ ಆಗಿದೆ, ನಾವು ಹೇಳಿಲ್ಲ ಪಿಂಕ್ ಬಗ್ಗೆ. ಅದು ನೋಡಿ, ಅದು ಈ ಬೆಂಗಳೂರು ಕೆಂಪು ಸೀಬೆ ಅಥವಾ ಇದು ಬೆಂಗಳೂರು ರೆಡ್ ಅಂತ ಇದೆಯಲ್ಲ, ದಟ್ ಗೋಸ್ ಫಾರ್ 100% ದಟ್ ಗೋಸ್ ಫಾರ್ ಪ್ರೊಸೆಸಿಂಗ್ಗೆ. ಓಕೆ, ಇವತ್ತಿಗೆ ಟೆಟ್ರೋ ಪ್ಯಾಕ್ನಿಂದ ಹಿಡಿದು ಬಿಟ್ಟು ಸ್ಕ್ವಾಶ್ ಆಗಿರ್ತದೆ,
ಜಾಮ್ ಜೆಲ್ಲಿ ಎಲ್ಲಕ್ಕೂ ಹೋಗುತ್ತೆ, 100% ಪ್ರೋಸೆಸ್ ಆಗುತ್ತೆ ಆ ರೆಡ್ ಕಲರ್ ಬೆಂಗಳೂರು ರೆಡ್. ಓಕೆ ವೀಕ್ಷಕರೇ, ಇಷ್ಟೊತ್ತು ನಾವು ಸೀಬೆ ಬಗ್ಗೆ ಭಾಳ ತಿಳ್ಕೊಂಡು ಇದೊಂದು ಮಹತ್ವದ ಜನಪ್ರಿಯ ಬೆಳೆ ಇರೋದಕ್ಕೆ ಇನ್ನೂ ಚರ್ಚೆ ಮಾಡಿರೋ ಭಾಳಷ್ಟು ವಿಷಯಗಳಿದೆ. ಅದೇ ನಮ್ಮನ್ನು ಇವತ್ತಿನ ಸಮಯಾಭಾವದಿಂದ ಇವತ್ತಿನ ಚರ್ಚೆಯನ್ನು ಇಲ್ಲಿ ಮುಗಿಸೋಣ. ನಾವು ಸಾಮಾನ್ಯ ಬತ್ತೆಕ್ಕೆ ಇದೆರಡು ಕಂತುಗಳಲ್ಲಿ ಸಾಕಷ್ಟು ವಿಷಯವನ್ನು ಚರ್ಚೆ ಮಾಡಿದ್ದೀವಿ. ನಮಗೆ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿ ಪರವಾಗಿ ಡಾಕ್ಟರ್ ಹಿತ್ಲಮನಿ ಸರಿಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ನಿಮಗೂ ಕೂಡ ಇದು ಪ್ರಯೋಜನಕ್ಕೆ ಬಂತು ಅಂತ ಅಂದ್ಕೊಂಡು ಇವತ್ತಿನ ಜ್ಞಾನಿ ವಿಜ್ಞಾನಿ ಕಂತನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.